ನಮಸ್ಕಾರ ವೀಕ್ಷಕರೇ, ಕೆಎಲ್ಎಫ್ ನ್ಯೂಸ್ ಇಂದಿನ ಅಪ್ಡೇಟ್ಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಶಿವಮೊಗ್ಗ ದಸರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ. ಸಂಸದ ಬಿವೈ ರಾಘವೇಂದ್ರ ಅವರಿಂದ ಶಿಕಾರಿಪುರ ತಾಲೂಕಿನ ಆಸ್ಪತ್ರೆಗೆ ಪರಿಶೀಲನಾ ಭೇಟಿ. ಇಂದಿನಿಂದ ಮೈಸೂರು ದಸರಾ ಆರಂಭಗೊಂಡಿದೆ. ಅಖಂಡ ಕರ್ನಾಟಕವು ಸಂಭ್ರಮದಿಂದ ಪಾಲ್ಗೊಳ್ಳುವ ಈ ದಸರಾ ಉತ್ಸವ ನಿಜವಾದ ಅರ್ಥದಲ್ಲಿ ಜನೋತ್ಸವವಾಗಿದೆ. ಜಗದ್ವಿಖ್ಯಾತ ಮೈಸೂರು ದಸರಾದಲ್ಲಿ ನಾವು ನೀವೆಲ್ಲರೂ ಸಂಭ್ರಮದಿಂದ ಪಾಲ್ಗೊಂಡು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋಣ. ತಮ್ಮೆಲ್ಲರನ್ನೂ ಇಂದಿನಿಂದ ಆರಂಭಗೊಳ್ಳುತ್ತಿರುವ ಮೈಸೂರು ದಸರೆಗೆ ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇನೆ. ನಾಡಬಂಧುಗಳಿಗೆ ದಸರಾ ಹಬ್ಬದ ಶುಭಾಶಯಗಳು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ದಾರೆ. ಸಮಸ್ತ ಜನತೆಗೆ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯ. ಇಂದು ಕರ್ನಾಟಕವು ಸ್ತ್ರೀ ಸಬಲೀಕರಣದ ಕ್ಷೇತ್ರದಲ್ಲಿ ದೇಶಕ್ಕೆ ಮಾದರಿಯಾಗಿ ಕೆಲಸ ಮಾಡುತ್ತಿದೆ. ನಾಡಿನ ಪ್ರತಿಯೊಬ್ಬ ಮಹಿಳೆಯೂ ಆಕೆಯ ಸ್ವಾತಂತ್ರ್ಯ ಘನತೆಯನ್ನು ಎತ್ತಿ ಹಿಡಿಯಲು ನಮ್ಮ ಸರ್ಕಾರ ರೂಪಿಸಿರುವ ವಿವಿಧ ಯೋಜನೆಗಳ ಲಾಭವನ್ನು ಪಡೆಯಬೇಕು. ಸ್ವಾವಲಂಬಿಗಳಾಗಿ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಂಡು ಕುಟುಂಬದ ನಾಡಿನ ಪ್ರಗತಿಗೆ ಅಮೂಲ್ಯ ಕೊಡುಗೆ ನೀಡಬೇಕು ಎಂದು ನಾನು ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಕೋರುತ್ತೇನೆ. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ವತಿಯಿಂದ ಇಂದಿನಿಂದ ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ 2023 ಆರಂಭ. ಅಲಂಕೃತ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯ ಮುಖಾಂತರ ಕರೆತರಲಾಯಿತು. ಈ ಮೆರವಣಿಗೆಯಲ್ಲಿ ಮಂಗಳವಾದ್ಯ ಸೇರಿದಂತೆ ವಿವಿಧ ಕಲಾತಂಡಗಳು ಭಾಗವಹಿಸಿದ್ದವು. ಮೆರವಣಿಗೆಯಲ್ಲಿ ಶಿವಮೊಗ್ಗ ನಗರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಹೆಜ್ಜೆ ಹಾಕಿದರು. ಶ್ರೀ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆಯ ನಂತರ ಶಿವಮೊಗ್ಗ ದಸರಾ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿ ಶ್ರೀಮತಿ ವೈಜಯಂತಿ ಕಾಶಿ ಅವರು ದೀಪ ಬೆಳಗುವುದರ ಮುಖಾಂತರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ, ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ಶ್ರೀಮತಿ ಲಕ್ಷ್ಮೀ ಶಂಕರ್ ನಾಯ್ಕ್, ಆಡಳಿತ ಪಕ್ಷದ ನಾಯಕರಾದ ಜ್ಞಾನೇಶ್ವರ್, ವಿರೋಧ ಪಕ್ಷದ ನಾಯಕರಾದ ಶ್ರೀಮತಿ ಮೆಹೆಕ್ ಶರೀಫ್, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ರಾಕ್ಷಸರಿಗೆ ಹೀಗ್ ಮಾಡಬೇಡಿ, ಹೀಗ್ ಮಾಡಬೇಡಿ, ಹೀಗ್ ಮಾಡಬೇಡಿ, ಕಡೆಗೆ ತನ್ನ ವಾಚಿಕದಿಂದ ವಾಚಿಕ ಅಭಿನಯ ವಾಚಿಕ ವಾಚಿಕ ಮತ್ತು ಆರ್ಬಿಟಿ ಸಾತ್ವತಿ ಕೈಸರಿ ತನ್ನ ಜಡೆಯನ್ನ ತನ್ನ ಕೂದಲನ್ನ ಹಿಂಗ್ ಕಟ್ಟಿದಂತೆ ಆ ಕಟ್ಟೆ ಲಾಸ್ಯದಿಂದ ಕೈಸಕಿ ವೃತ್ತಿ ಬಂತಂತೆ. ಸೊ ಈ ರೀತಿ ಶಾಸ್ತ್ರದಲ್ಲಿ ನೃತ್ಯ ಇರ್ಬೋದು ಸರ್ ಹೇಳಿದ್ರಲ್ವ, ಯಾಕೆ ಸಂಸ್ಕೃತಿಗ ಹಬ್ಬಗಳನ್ನ ನಾವು ಮಾಡಬೇಕಾಗುತ್ತೆ ಇಂಥ ಉತ್ಸವಗಳಲ್ಲಿ ಅಂದರೆ, ವೇದದ ಕಾಲದಿಂದಲೂ ಯಾವುದೇ ಯಜ್ಞ ನಡೀತಾಗಲಿ ಒಂದು ನರ್ತನ ನಡೆಯೋದು, ಆ ಸನ್ನಿವೇಶಕ್ಕೆ ತಕ್ಕಂತೆ ಒಂದು ನರ್ತನ ಇರ್ಬೋದು. ಸಾಮವೇದದಲ್ಲೇ ಸಂಗೀತ ಬಂದಿದ್ದು. ಸೊ ಪ್ರತಿಯೊಂದು ನಮ್ಮ ಸಂಸ್ಕೃತಿಯಲ್ಲಿ ಕಲೆಗಳು ಯಾವಾಗಲೂ ಆ ದೇವ್ರನ್ನ ಒಲಿಸ್ಕೊಳ್ಳೋದ್ರಲ್ಲಿ ಮುಂದಿದೆ. ಅದನ್ನ ಇಷ್ಟು ಚೆನ್ನಾಗಿ ಶಿವಮೊಗ್ಗದಲ್ಲಿ ಮೈಸೂರು ಆದ್ಮೇಲೆ ಇಷ್ಟು ವಿಜೃಂಭಣೆ ಅಂತ ಇಂದ ಇಲ್ಲಿ ಅಷ್ಟೇ ಸಮವಾಗಿ ಇಷ್ಟೊಂದು ಕಲಾವಿದರನ್ನ ಪೂಜೆ ಪುನಸ್ಕಾರ ಇದೆಲ್ಲ ಇಟ್ಕೊಂಡು ಮಾಡ್ತಾ ಇರೋದು ನಿಜವಾಗ್ಲೂ ಹೆಮ್ಮೆ ತರುವಂತ ವಿಷಯ. ಮೊದಲು ಚಿನ್ನದ ಅಂಬಾರಿ ಮಾಡಿದ್ವಿ, ಚಿನ್ನದ ರಥ ಮಾಡಿದ್ವಿ, ಮುಂಚೆ ನಗರಸಭೆ ವಾಹನದಲ್ಲಿ ತಗೊಂಡು ಹೋಗ್ತಾ ಇದ್ವಿ ಚಾಮುಂಡೇಶ್ವರಿಯನ್ನು. ಅವತ್ತು ಚಾಮುಂಡೇಶ್ವರಿ ಮರದಲ್ಲಿ ಮಾಡಿದಂತ ಒಂದು ಚಾಮುಂಡೇಶ್ವರಿಯ. ಅದಾದ ನಂತರ ಎಲ್ಲ ಹಿರಿಯರು ಯೋಚನೆ ಮಾಡಿದ್ರು, ಬೆಳಗ್ಗೆ ಕೃಷ್ಣಮೂರ್ತಿಯವರು ನಮ್ಮ ರೇವಣಪ್ಪನವರು ಎಲ್ಲರೂ ಒಟ್ಟಿಗೆ ಕೂತು ಯೋಚನೆ ಮಾಡಿದಂತ ಪರಿಣಾಮ ಅವತ್ತಿನ ದಿನ ಒಂದು ಮಂಟಪವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮಂಟಪ ಮಾಡಿದ್ವಿ, ಬೀಟೆಯ ಮರದಲ್ಲಿ ಮಂಟಪವನ್ನು ಅತ್ಯಂತ ಉತ್ಕೃಷ್ಟವಾಗಿ ನಾವು ಮಾಡಿದ್ವಿ. ಅದಾದ ನಂತರ ಹೀಗೆ
ಅಮ್ಮನವರ ವಿಗ್ರಹವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅದರ ಪರಿಣಾಮವಾಗಿ ಅಮ್ಮನವರ ವಿಗ್ರಹ ಮತ್ತು ಬೆಳ್ಳಿಯ ಮಂಟಪವನ್ನ ಅತ್ಯಂತ ಸುಂದರವಾಗಿ ನಾವು ಅದನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅಟ್ಟಿಗೆ ನಿಲ್ಲಿಲ್ಲ, ಯೋಗೀಶ್ ಭಕ್ತರು ಕೂತಿದ್ದಾರೆ. ಹೇಗೆ ಇದಕ್ಕೆ ಅನೇಕ ಸಂಗತಿಗಳು ಜೋಡಿಸ್ಕೊಳುತ್ತೆ ಅನ್ನೋದಕ್ಕೆ ಬೆಳ್ಳಿ ಮಂಟಪ ಬೆಳ್ಳಿ ವಿಗ್ರಹ ಮಾಡಾಯ್ತು. ಎಚ್ ಎಂ ಚಂದ್ರಶೇಖರಪ್ಪನವರು ಮತ್ತು ಅವ್ರ ಕುಟುಂಬದವರು ಬಂದರು, ನಾವು ಅಮ್ಮನವರಿಗೆ ಒಂದು ಸರ ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿದ. ಅಲ್ಲಿಂದ ಪ್ರಾರಂಭ ಆಯಿತು. ಪ್ರತಿ ವರ್ಷ ಶಿವಮೊಗ್ಗ ನಗರಸಭೆ ನೇತೃತ್ವದಲ್ಲಿ ಅಮ್ಮನವರಿಗೆ ಈ ದಸರಾ ನಡೆಯುವಂತ ಸಂದರ್ಭದಲ್ಲಿ ಒಂದೊಂದು ಆಭರಣಗಳನ್ನು ಮಾಡಿಸುವಂತ ಪ್ರಯತ್ನವನ್ನ ನಾವು ಮುಂದುವರಿಸ್ಕೊಂಡು ಬಂದ್ವಿ. ಈ ಬಾರಿ ಕಿರೀಟ ಮಾಡಿಸಿದ್ವಿ, ತಾಳಿ ಮಾಡಿಸಿದ್ವಿ, ಮುಂಚೆನೆ ಕಿರೀಟ ಆಯ್ತು, ಆಮೇಲೆ ಬಳೆಗಳಾಯ್ತು. ಬಳೆಗಳಾದ ಮೇಲೆ ಈ ಬಾರಿ ಏನು ಯೋಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಸೊಂಟಕ್ಕೆ ಒಂದು ಪಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಅದನ್ನ ಮಾಡಿ ಇವತ್ತು ಇಲ್ಲಿಗೆ ಕರೆದು. ಶಿಕಾರಿಪುರದ ಹುಚ್ಚರಾಯ ಸ್ವಾಮಿ ದೇವಸ್ಥಾನ ಮತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಹುಚ್ಚುರಾಯ ಸ್ವಾಮಿ ಪಾದೋದಕಂ ಶುಭಂ ಶೋಪಮಾನಂ ಮಹೀಯತ ಧನಂ ಧಾನ್ಯಂ ವಶಂ ಬಹು ಕೀರ್ತಿ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ ಆನಂದ ಐಶ್ವರ್ಯ ಆರೋಗ್ಯವಾಗಿ ಪ್ರಾಪ್ತರಸ್ತೋ ಹುಚ್ಚುರಾಯ ಸ್ವಾಮಿ ಸಂಪೂರ್ಣ ಪ್ರಸಾದ ಅನುಗ್ರಹ ಸಿದ್ಧಿರಸ್ತೋ ಪ್ರಸಾದ ಅನುಗ್ರಹ ಸಿದ್ಧಿರಸ್ತೋ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವತಿಯಿಂದ ಪರಿಸರ ದಸರಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಹಾನಗರ ಪಾಲಿಕೆಯ ಕಚೇರಿ ಆವರಣದಿಂದ ಶಿವಮೊಗ್ಗ ನಗರದ ವಿವಿಧ ಕಡೆಗಳಲ್ಲಿ ಸೈಕಲ್ ಜಾಥಾ ನಡೆಯಿತು. ಪರಿಸರ ದಸರಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಿವಮೊಗ್ಗ ನಗರದ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ಬಣ್ಣ ಬಣ್ಣದ ಬಲೂನುಗಳನ್ನ ಆಗಸಕ್ಕೆ ಬಿಡುವ ಮುಖಾಂತರ ಚಾಲನೆ ನೀಡಿದರು. ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜ್ ಪರಿಸರ, ಮಹಾನಗರ ಪಾಲಿಕೆಯ ಲೆಕ್ಕಪತ್ರಗಳ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಯಮುನಾ ರಂಗೇಗೌಡ ಅವರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬುರದ ಧನ್ಯವಾದಗಳನ್ನು ಕೇಳುವುದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪರಿಸರ ಕಾಳಜಿ ಕಡೆ ನಡೆಸ್ಕೊಳ್ತಾ ಇದ್ದೀರಾ, ನಿಮ್ಮ ಒಂದು ಪರಿಸರ ಪ್ರೇಮಿಕೆಯಲ್ಲಿ ಹಾಗೆ ನಮ್ಮ ಮಹಾನಗರ ಪಾಲಿಕೆಯ ಒಂದು ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೇಳುವುದಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರು ಶಿಕಾರಿಪುರ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಇದುವರೆಗೂ ಆಗಿರುವ ಇನ್ನು ಆಗಬೇಕಾದ ಕೆಲಸಗಳ ಬಗ್ಗೆ ಕೂಲಂಕಷ ಮಾಹಿತಿ ಪಡೆದುಕೊಂಡರು. ಯಾರಿಗಾದ್ರೂ
ಈಗ ಸ್ಟಾರ್ಟ್ ಮಾಡಿದ್ವಿ ಸರ್. ಥರ್ಡ್ ಫೇಸ್ ಕಾಂಪೌಂಡ್ ಮುಂದೆ ಸೇರ್ಕೊಂಡಿದ್ದೀನಿ. ಹೌದು ಸರ್, ಹೌದು ಸರ್. ಕಾಂಪೌಂಡು, ದೇವಸ್ಥಾನ, ಈ ರೋಡ್ ಫಾರ್ಮೇಶನ್ ಗುರು. ಥರ್ಡ್ ಫೇಸ್ ಅಮೌಂಟ್ ಎಷ್ಟು ಹೇಳಿ? 650 lakhs. 2 lakh ಎಕ್ಸ್ಟರ್ನಲ್ ಈ ಫಾರ್ಮೇಶನ್ನು ಕಾಂಪೌಂಡ್ ಮತ್ತು ಮಾಡಿ ಮುಗಿಸ್ಬೇಕಿತ್ತು. ಈ ಮೇನ್ ಅದೇ ಇಲ್ಲ, ಕಾಂಪೌಂಡ್ ಫುಲ್ ಇಲ್ಲ ಅಲ್ವಾ? ಕಾಂಪೌಂಡ್ ಫುಲ್ ಇಲ್ಲ ಅಂತಿದ್ರು, ಕನ್ಫ್ಯೂಷನ್ ಇದೆ. ಕಾಂಪೌಂಡು ಫುಲ್ ಇದೆ ಸರ್, ಬಟ್ ಫೋರ್ತ್ ಈಗ ಅಪ್ರೂವ್ ಆಗದೆ. ಕಾಂಪೌಂಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಒಳಗಡೆ ವೆಹಿಕಲ್ ನೀಟ್ ಆಗಿ ಬರಬೇಕು, ರೋಡ್ ಫಾರ್ಮೇಶನ್ ಆಗ್ಬೇಕು, ಕಾಂಪೌಂಡ್ ದುಡ್ಡು ಇಲ್ಲ ಅಂದ್ರೆ ಆ ದುಡ್ಡು ಇದಕ್ಕೆ ಉಪಯೋಗಿಸ್ಕೊ, ದೇವಸ್ಥಾನ ಕಟ್ಟು, ಅವೆಲ್ಲ ಆಮೇಲೆ ಬೇಗ ಮತ್ತೆ ಮಾಡಿಸ್ಕೊಡ್ತೀನಿ. ಮೊನ್ನೆ 10 foot ಪಟ್ಟಂತ ಪೇಷಂಟ್ ಸಂಬಂಧಪಟ್ಟಂತ ಎಕ್ವಿಪ್ಮೆಂಟ್ಸ್ ಗಳು ಇದು ಪ್ರಯಾರಿಟಿ ನಮಗೆ. ಈ ಎಲ್ಲ ದುಡ್ಡು ಫಸ್ಟ್ ಇದಕ್ಕೆ ಕೊಡಿ ಅಂತ ನಂದಿರೋದು. ಸೊ ಅದಕ್ಕೇನ ಕೊರತೆ ಆಗಿದೆ ಈಗ? ಎಲ್ಲದು ಬಂದಂಗ ಆಯ್ತಾ? ನೀನು ಹೇಳ್ತಿದ್ರಲ್ಲ ನಿಮಗೆ ಕಾಂಪೌಂಡ್ ಗಿಂತ ಇಲ್ಲಿ 5 CR ಅಲ್ಲಿ ತಗೋತೀರಪ್ಪ ಲಾಸ್ಟ್? 5 CR ಅಲ್ಲಿ ಸರ್ ಲಾಂಡ್ರಿ ಇದೆ, ಕಿಚನ್ ಇದೆ ಸರ್, ಜನೌಷಧಿ ಅಂತ ಹೇಳಿ ಫಾರ್ಮಸಿ ಸರ್ ಹೊರಗಡೆ. ಎಸ್ ಸರ್, ಗೋ ಹೆಡ್ ಸರ್. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಎಲ್ಎಂ ನ್ಯೂಸ್ ಚಾನೆಲ್. ನಮಸ್ಕಾರ.